ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಬೆಂಗೇರಿ ಕ್ರಿಯೇಷನ್ಸ್ ಅವರ ವಾರದ ಕಾರ್ಯಕ್ರಮ ಕಥೆಯಿಂದ ಹೇಳುವೆ ಅದರ ಒಂದು ಹೊಸ ವಿಷಯವನ್ನು ಹೊತ್ತು ತಮ್ಮ ಮುಂದೆ ನಾನು ಬಂದು ನಿಂತಿದ್ದೀನಿ. ನಾನು ರೂಪಾ ಜೋಶಿ ಅಂತ. ಇವತ್ತು ಒಂದು ಹೊಸ ವಿಷಯ ಅಂದರೆ ಕಥೆಯಲ್ಲ ಜೀವನ. ಪ್ರತಿ ಸಾರಿ ಕಥೆಯನ್ನು ಕೇಳ್ತಾ ಇದ್ರಿ ನೀವು. ಇವತ್ತು ದಿನನಿತ್ಯ ಪ್ರತಿಯೊಬ್ಬರು ನಗರವಾಸಿಗಳು ಅನುಭವಿಸುವಂತ ವಿಷಯವು ಅವರ ಜೀವನದಲ್ಲಿ ನಡೆಯುವಂತ ಕೆಲವು ಘಟನೆಗಳ ಕೆಲವಷ್ಟು ವಿಚಾರ ಸರಣಿ ಅಂತ ಒಂದು ವಿಷಯವನ್ನ ಇವತ್ತು ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ವಿಷಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಈಗ ಬನ್ನಿ ಲೇಖಕರ ಪರಿಚಯವನ್ನ ಮಾಡ್ಕೊಂಡ್ಬರೋಣ. ಎಲ್ರಿಗೂ ನಮಸ್ಕಾರ. ನಾನು ಆಶಾ ಕಶ್ಯಪ್, ಬೆಂಗಳೂರಿನಿಂದ. ನಾನು ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ರಾಷ್ಟ್ರೀಯ ಸುದ್ದಿ ಸಂಸ್ಥೆ UNIಯಲ್ಲಿ ಉಪಸಂಪಾದಕಿ ಹಾಗೂ ವರದಿಗಾರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕಥೆ ಕವನ ಲೇಖನಗಳನ್ನು ಬರೆಯೋದು, ನಾಟಕಗಳ ನಿರ್ದೇಶನ, ನಾಟಕಗಳನ್ನು ರಚಿಸೋದು ನನ್ನ ಹವ್ಯಾಸ. ಇದ್ರ ಬಗ್ಗೆ ನಾನು ಒಂದು 25ಕ್ಕೂ ಹೆಚ್ಚು ಕಥೆಗಳನ್ನು ಹಾಗೂ 100ಕ್ಕೂ ಹೆಚ್ಚು ಕವಿತೆ ಲೇಖನಗಳನ್ನು ಬರೆದಿದ್ದೇನೆ. ಹಾಗೆಯೇ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದೇನೆ ಮತ್ತು ಧ್ವನಿಯನ್ನು ಕೂಡ ನೀಡಿದ್ದೇನೆ. ಆಕಾಶವಾಣಿಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಲೇಖನ ಕಥೆಗಳನ್ನು ಬರೆಯೋದ್ರ ಮೂಲಕನೇ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಪದಾರ್ಪಣೆಯನ್ನು ಮಾಡಿದೆ. ಪ್ರಸ್ತುತ ಬೆಂಗೇರಿ ಕ್ರಿಯೇಷನ್ಸ್ ಅವರಿಗೆ ನನ್ನ ಕಥೆಯನ್ನು ಕಳಿಸ್ತಾ ಇದ್ದೀನಿ. ತಾವೆಲ್ಲರೂ ನೋಡಿ ಕೇಳಿ ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದ. ಲೇಖಕರ ಪರಿಚಯ ಮಾಡಿಕೊಂಡ್ರಿ, ಇನ್ಯಾಕೆ ತಡ ನೋಡೋಣ. ಇದರ ಶೀರ್ಷಿಕೆ ಕಿಲ್ಲರ್ ಯಾರು ಅಂತ. ಅದು ತುಂಬಾ ಗಮ್ಮತ್ತಾಗಿದೆ. ಕೇವಲ ಕಥೆಯಲ್ಲ, ನಿಮ್ಮ ಅನುಭವಗಳನ್ನು ಕೂಡ ನೀವು ಮೆಲುಕು ಹಾಕುವಂತಹ ಒಂದು ಸಮಯ ಇದು. ಬನ್ನಿ ಕೇಳ್ಕೊಂಬರೋಣ. ಜಿಟಿ ಜಿಟಿ ಮಳೆ, ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಬಸ್ಸು ನಿಗದಿತ ಸಮಯಕ್ಕೆ ಬಾರದೆ ಪರದಾಡುತ್ತಿದ್ದವರ ಗೊಣಗಾಟ. ಬೆಂಗಳೂರಿನ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಅಂದು ಬಹುಶಃ ಇದೇ ಪರಿಸ್ಥಿತಿ ಇತ್ತು ಅನಿಸುತ್ತೆ. ಈ ಊರಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ರಸ್ತೆ ಮೇಲೆಲ್ಲ ನೀರು ನಿಂತು ಸಂಚಾರ ದಟ್ಟಣೆಯಾಗುತ್ತೆ. ಇದನ್ನೇ ನೆವವಾಗಿಟ್ಕೊಂಡು ಬಸ್ಸುಗಳು ಬಾರದೆ ನಾವಿಲ್ಲಿ ಒದ್ದಾಡಬೇಕು. ನಮ್ಮ ಮಲೆನಾಡಿನಂಥ ಪ್ರದೇಶದಲ್ಲಿ ಸುರಿಯೋ ಮಳೆ ಇಲ್ಲಿ ಸುರಿದ್ರೆ ಗತಿ ಏನು ಎಂದು ಒಬ್ಬ ಮಾತುಗಳಿದ. ರಾತ್ರಿ 10 ಗಂಟೆ ಆಗ್ತಿದೆ. ಬಸ್ ಬರ್ದಿದ್ರೆ ಆಟೋದವ್ರು ಕೇಳುವಷ್ಟೆತ್ತು ಮನೆ ಸೇರಬೇಕು. ಒಬ್ಬೊಬ್ಬರೇ ಇದ್ರೆ ಆಟೋ ಹತ್ತೋಕ್ಕೂ ಭಯ. ಈ BMTC ಡ್ರೈವರ್ ಕಂಡಕ್ಟರ್ಗಳಿಗೆ ನಮ್ಗಳು ತಿಳಿಯೋದಿಲ್ಲ ಯಾಕೆ ಅಂತ ಮತ್ತೊಬ್ಬ ವ್ಯಕ್ತಿ ಕೊಣಗಾಡಿದ್ರು. ಗಂಟೆಗಟ್ಟಲೆ ಕಾದು ನಿಂತಿದ್ದರಿಂದ ಎಲ್ಲರ ಸಹನೆ ಮೀರುತ್ತಿತ್ತು. ಅಲ್ಲ, ಎಷ್ಟೋ ಬಸ್ಗಳು ಬರ್ತಿವೆ ಆದರೆ ನಮ್ಮ ಏರಿಯಾ ಬಸ್ ಬರೋದಿಲ್ಲ ಯಾಕೆ? ಡ್ರೈವರ್ ಕಂಡಕ್ಟರ್ಗಳು ಊಟ ಮಾಡಿಕೊಂಡು ಅಲ್ಲೇ ಮಲಗಿಬಿಟ್ಟಿರಬೇಕು. ಇಷ್ಟು ಹೊತ್ತಿಗೆಲ್ಲ ಬರಬೇಕಾಗಿದ್ದ ಬಸ್ಸು ಇನ್ನೂ ಬಂದಿಲ್ಲ ಅಂದರೆ ಮಳೆಯಲ್ಲಿ ಸಿಕ್ಕಾಕೊಂಡಿರಬೇಕು ಎಂದು ಮಹಿಳೆಯೊಬ್ಬರು ಪ್ರಶ್ನೆ ಕೇಳಿ ಉತ್ತರವನ್ನು ತಾವೇ ಹೇಳಿಕೊಂಡರು. ಅದು ನಮ್ಮ ಏರಿಯಾ ಬಸ್ ಬಂತು. ಯಾರೋ ಕೂಗಿದ್ದೆ ತಡ. ಅಭ್ಯಾಯಮಾನವಾಗಿ ಮಾತನಾಡಿಕೊಳ್ಳುತ್ತಿದ್ದವರು ಒಬ್ಬರ ಮೇಲೊಬ್ಬರು ಬಿದ್ದು ಬಸ್ನತ್ತ ಧಾವಿಸಿದರು. ಒಂದು ಬಸ್ನಲ್ಲಿ 2 ಬಸ್ಗಳಿಗಾಗುವಷ್ಟು ಜನರು ತುಂಬಿದ್ದರು. ಯಾವನೋ ಕಂಬಿ ಹಿಡ್ಕೊಳ್ಳಲು ಕೈ ಎತ್ತಿದ್ದರಿಂದ ಕಂಕುಳಿಂದ ಹೊರಟ ಗಬ್ಬು ವಾಸನೆ ಮೂಗಿಗೆ ಬಡಿತು ಎಂದು ಇವತ್ತಿವಳು ಚೀರಾಡಿದಳು. ಇಷ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಆಟೋದಲ್ಲೋ ಕಾರ್ನಲ್ಲೋ ಹೋಗ್ಬೇಕಿತ್ತು, ಬಸ್ ಹತ್ತಿದ್ಯಾಕೆ ಅಂತ ಕಂಕುಳ ವಾಸನೆಯವನು ಗುಡುಗಿದ. ಅವನ ಮಾತಿಗೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಗಹಗಹಿಸಿ ನಕ್ಕಾಗ ಅರ್ಧ ಬಸ್ ತುಂಬ ಆತನ ಬಾಯಿಂದ ಹೊರಟ ಕೆಟ್ಟ ವಾಸನೆ ಹಬ್ಬಿ ಎಲ್ಲರೂ ಮೂಗು ಮುಚ್ಚಿಕೊಳ್ಳೋ ಹಾಗಾಯ್ತು. ಟಿಕೆಟ್ 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 ತಗೊಳ್ರಿ, ಮುಂದೆ ಚೆಕ್ಕಿಂಗ್ನವರು ಇದ್ದಾರೆ ಅಂತ ನಿರ್ವಾಹಕ ಗಂಟಲು ಹರಿಯುವಂತೆ ಕಿರಿಚಿಕೊಳ್ತಿದ್ದ. ಅಷ್ಟರಲ್ಲಿ ಸಿಗ್ನಲ್ ಇಲ್ದಿದ್ರೂ ಡ್ರೈವರು ದಿಢೀರನೆ ಬ್ರೇಕ್ ಹಾಕಿದ್ದ. ಮೊಬೈಲ್ ಕಿವಿಗೆ ಹಾಕ್ಕೊಂಡು ರಸ್ತೆ ದಾಟುತ್ತಿದ್ದವಳಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸಲು ಈ ಬ್ರೇಕ್ ಹಾಕಲಾಗಿತ್ತು. ಹಾಳು ಮೊಬೈಲ್ನ ಕಿವಿ ಸಿಕ್ಕಿಸ್ಕೊಂಡ್ರೆ ಪ್ರಪಂಚವೇ ಕಾಣೋದಿಲ್ಲ. ಟಿಕೆಟ್ ಇಲ್ಲದೆ ಸ್ವರ್ಗ ಸೇರ್ತಿದ್ದೆಯಲ್ಲಮ್ಮ, ನೀನು ಹೋಗೋದಿರಲಿ, ನಾನು ಕಂಡಕ್ಟ್ರು ಮನೆಗೆ ಹೋಗ್ಬೇಕಿತ್ತಲ್ಲ
ಮಾತಿದ್ರೆ ಕಿಲ್ಲರ್ ಬಿ ಎಂ ಟಿ ಸಿ ಅಂತಾರೆ ಪೆಪ್ಪರ್ನವರು, ಆದರೆ ನಿಜವಾಗ್ಲೂ ಸಾಯೋರು ನಾವು ಅಂತ ಬಸ್ ನಿಲ್ಲಿಸಿದ್ದ ಚಾಲಕ ಕೂಗಾಡಿದ. ಬೆಂಗಳೂರಿನಂತಹ ನಗರದಲ್ಲಿ ಪ್ರತಿನಿತ್ಯ ಬಸ್ ಪ್ರಯಾಣದ ವೇಳೆ ಒಂದಿಲ್ಲೊಂದು ಅವಘಡ ಕಣ್ಣಿಗೆ ಕಾಣೋದು ಸಹಜ. ಒಂದು ಕಡೆ ಬಸ್ ಚಾಲಕರ ತಪ್ಪಾದರೆ ಮತ್ತೊಂದು ಕಡೆ ಎದುರಿನಿಂದ ಬರೋ ವಾಹನ ಅಥವಾ ರಸ್ತೆ ದಾಟೋರು ತಪ್ಪಾಗಿರುತ್ತೆ. ಇವತ್ತು ಬೆಳಿಗ್ಗೆ ಗಂಡ ಹೆಂಡತಿ ಓವರ್ ಸ್ಪೀಡಲ್ಲಿ ಬಂದಾಗ ನಾನಿಂದ ಬಸ್ ಚಾಲಕ ಸಮಯ ಪ್ರಜ್ಞೆ ಮೆರೆದು ಕೂಡಲೇ ಬ್ರೇಕ್ ಹಾಕಿದ್ದ. ಇದರಿಂದ ಎರಡು ಜೀವ ಉಳಿದಿತ್ತು. ಇಂತಹ ಉದಾಹರಣೆಗಳು ಅದೆಷ್ಟೋ. ಬಸ್ಸು ಮುಂದೆ ಸಾಗಿತ್ತು. ಮೈಸೂರು, ಹುಬ್ಬಳ್ಳಿ, ಧಾರವಾಡ ಹೀಗೆ ಯಾವ ಊರಿಂದ ಬೇಕಾದರೂ ಸಲೀಸಾಗಿ ಬೆಂಗಳೂರಿಗೆ ಬರಬಹುದು. ಆದರೆ ಇಲ್ಲೇ ಇರೋ ಮನೆಗಳೇ ಹೋಗೋಕ್ಕೆ ಎಷ್ಟು ಪ್ರಯಾಸ ಪಡಬೇಕು ಎಂದು ನನ್ನ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಮುದುಕರೊಬ್ಬರು ಹೇಳಿದರು. ಬಸ್ಸು ಮತ್ತೆ ಗಕ್ಕನೆ ನಿಂತಿತ್ತು. ಏನಾಯಿತು ಏನಾಯಿತು? ಆಕ್ಸಿಡೆಂಟ್ ಆಗಿದೆ, ಕಿಲ್ಲರ್ ಬಿ ಎಂ ಟಿ ಸಿಗೆ ಇನ್ನೊಂದು ಬಲಿ ಎಂಬ ಮಾತು ಒಟ್ಟೊಟ್ಟಿಗೆ ಕೇಳಿಬಂತು. ಕೆಲವರು ಏನಾಗಿದೆ ಎಂದು ನೋಡ್ಕೊಂಡು ಬರಲು ಬಸ್ ಇಳಿದರು. ಅಷ್ಟರಲ್ಲಿ ಪೊಲೀಸರ ದಂಡು ಜಮಾಯಿಸಿತ್ತು. ನಾನು ಕುಳಿತಿದ್ದ ಬಸ್ನ ಮುಂದಿದ್ದ ಇನ್ನೊಂದು ಬಸ್ ಬೈಕಿಗೆ ಗುದ್ದಿದ್ದರಿಂದ ಅಪಘಾತವಾಗಿ ಸವಾರ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ. ಬ್ರೇಕ್ ಫೇಲ್ಯೂರ್ ಆಗಿದ್ದರಿಂದ ಮುಂದೆ ಹೋಗುತ್ತಿದ್ದ ಬೈಕಿಗೆ ಬಸ್ ಡಿಕ್ಕಿ ಹೊಡಿತಂತೆ. ಒಂದು ವೇಳೆ ನಮ್ಮ ಬಸ್ ಏನಾದರೂ ಸ್ಪೀಡಲ್ಲಿದ್ದರೆ ಖಂಡಿತ ಈ ಕಿಲ್ಲರ್ ಬಸ್ಗೆ ಡಿಕ್ಕಿ ಆಗ್ತಿತ್ತು. ಖಂಡಿತ ಬಸ್ನ ಡ್ರೈವರು ಮನೆಗೆ ಹೋಗ್ತಾನೆ ಎಂದು ಒಬ್ಬ ವ್ಯಕ್ತಿ ಹೇಳಿದರು. ಅಪಘಾತಕ್ಕೆ ನಾವಿದ ಬಸ್ ಕಾರಣ ಅಲ್ಲದಿದ್ದರೂ ಆ ಬಸ್ಸಿನ ಡ್ರೈವರ್ಗೆ ತೊಂದರೆ ಆಗುತ್ತಲ್ಲ ಎಂದು ನಮ್ಮ ಬಸ್ಸಿನ ಕಂಡಕ್ಟರ್ ಮತ್ತು ಡ್ರೈವರ್ಗೆ ತುಂಬ ಬೇಜಾರಾಗಿತ್ತು. ಡಿಪೋದಲ್ಲಿ ಬಸ್ ಕೊಡುವಾಗ ಅಧಿಕಾರಿಗಳು ನಮ್ಮ ಮಾತನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಕಂಡೀಷನಲ್ಲಿ ಇಲ್ಲದ ಗಾಡಿಯನ್ನೇ ತೆಗೆದುಕೊಂಡು ಹೋಗ್ರಿ ಅಂತಾರೆ. ಬಸ್ಸಿನಲ್ಲಿ ಒಂದು ಸರಿ ಇದ್ದರೆ ಇನ್ನೊಂದು ಸರಿ ಇರಲ್ಲ, ಮಳೆ ಬಂದರೆ ಧೋ ಅಂತ ಸುರಿಯುತ್ತೆ ಅಂತ ಕಂಡಕ್ಟರು ಬಿ ಎಂ ಟಿ ಸಿ ಬಸ್ಗಳ ಅವಸ್ಥೆ ಬಗ್ಗೆ ಹೇಳ್ತಾಯಿದ್ರು. ನೀವೇ ಹೇಳಿ ಮೇಡಮ್, ಬಸ್ಸಿನ ಬ್ರೇಕ್ ಸರಿ ಇಲ್ಲದಿದ್ದರೂ ಅಪಘಾತವಾದರೆ ಅದಕ್ಕೆ ಡ್ರೈವರ್ ಮಾತ್ರ ಕಾರಣನಾ? ಅಧಿಕಾರಿಗಳು ಹೊಣೆ ತಾನೇ? ಹೊಟ್ಟೆಪಾಡಿಗೆಂದು ಕೆಲಸಕ್ಕೆ ಸೇರಿಕೊಳ್ಳುವ ನಮ್ಮಂತಹವರ ಪಾಡು ಕೇಳೋರಿಲ್ಲ. ಟಿಕೆಟ್ ಕೊಟ್ಟ ಮೇಲೆ ಎಂಟ್ರಿ ಪಟ್ಟಿಯಲ್ಲಿ ಕೊಂಚ ಗೀಚಿದ್ರೂ ಏನೋ ತಿದ್ದಿದೆಯಾ ಅಂತ ಫೈನ್ ಹಾಕ್ತಾರೆ. ಇವತ್ತು ಕಲೆಕ್ಷನ್ ಯಾಕೆ ಇಷ್ಟು ಕಮ್ಮಿ ಅಂತ ಕೇಳ್ತಾರೆ. ತಿಂಗಳ ಪಾಸು, ವಾರದ ಪಾಸು, ವರ್ಷದ ಪಾಸು ಕೊಡ್ತಿದ್ರೆ ಕಲೆಕ್ಷನ್ ಎಲ್ಲಿಂದ ಬರಬೇಕು ಹೇಳಿ? ಇನ್ನು ನಮ್ಮ ರಜೆ ನಮ್ಮ ಕೊಡೋದಕ್ಕೆ ಸತಾಯಿಸ್ತಾರೆ. ನಿಜವಾದ ಕಿಲ್ಲರ್ ಯಾರು, ದಿನ ಸಾಯೋರು ಯಾರು ಅನ್ನೋ ಸತ್ಯ ನಮಗಲ್ದೇ ಬೇರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ತಮಗಿಷ್ಟ ಬಂದ ಹಾಗೆ ಡ್ಯೂಟಿ ಹಾಕ್ತಾರೆ. ಬಸ್ನಲ್ಲಿನ ತಾಂತ್ರಿಕ ದೋಷಗಳಿಂದ ಅಪಘಾತವಾದರೂ ನಮಗೆ ದಂಡ ಹಾಕ್ತಾರೆ ಅಂತ ಅಲವತ್ತುಕೊಂಡ್ರು. ನಿರ್ವಾಹಕನ ಮಾತಿಗೆ ಹೌದೆಂಬಂತೆ ತಲೆದೂಗಿದ ಚಾಲಕ, ನಮ್ಮ ಪಡಿಪಾಟಲು ಕೇಳೋರು ಯಾರು ಮೇಡಮ್? ವೇತನದಲ್ಲಿ 6% ಹೆಚ್ಚಾಯಿತು ಅನ್ನೋದೇನೋ ನಿಜ, ಆದರೂ ಬೆಲೆಗಳು ಗಗನಕ್ಕೇರ್ತಿವೆ. ಮಕ್ಕಳ ಓದು ಭವಿಷ್ಯಕ್ಕೆ ಅಂತ 4 ಕಾಸು ಕೂಡಿಟ್ರೆ ಅದೇ ಹೆಚ್ಚು. ಒಂದು ರಜೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಆಫೀಸ್ನಲ್ಲಿ 50 ರೂಪಾಯಿ ತಗೊಳ್ತಾರೆ. ಒಳ್ಳೆ ಕಂಡೀಷನ್ನಲ್ಲಿರೋ ಬಸ್ ಕೊಡಿ ಅಂದರೆ ಒಂದಿಷ್ಟು ಈ ಕಡೆ ತಳ್ಳು ಅಂತಾರೆ. ಕಮಿಷನ್ ಆಸೆಗೋಸ್ಕರ ಸಾಮಾನ್ಯ ಜನರ ಕೈಗೆ ಎಟುಕದ ಓಲು ಬಸ್ಗಳನ್ನು ಪೀಕ್ ಅವರ್ನಲ್ಲಿ ರಸ್ತೆಗೆ ಬಿಡಲಾಗ್ತಿದೆ. ಏನೋ ವರ್ಷಾನುವರ್ಷಗಳಿಂದ ಇಂತಹ ಸಮಸ್ಯೆಗಳು ಮುಂದುವರಿತಾನೆ ಇವೆ. ಎಷ್ಟೋ ಪ್ರತಿಭಟನೆಗಳಾದವು. ಕೆಲ ಕಂಡಕ್ಟರ್ ಡ್ರೈವರ್ಗಳು ಆತ್ಮಹತ್ಯೆನೇ ಮಾಡಿಕೊಂಡ್ರು. ಏನಾದರೂ ಆಗಲಿ ಅಂತ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕಾದ ಪರಿಸ್ಥಿತಿ ನಮ್ಮದಾಗಿದೆ ಎಂದರು. ಇಷ್ಟರಲ್ಲಿ ಕೆಳಗಿಳಿದಿದ್ದ ಜನರೆಲ್ಲ ಮತ್ತೆ ಬಸ್ ಹತ್ತಿದ್ದರು. ಪೊಲೀಸರು ಎಲ್ಲ ವಿಚಾರಣೆ ಮಾಡ್ತಾರೆ ಬಿಡಿ ಕಂಡಕ್ಟ್ರೇ, ಡಿಪೋ ಅಧಿಕಾರಿಗಳ ತಪ್ಪಿದರೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಕೆಲವರು ಸಮಾಧಾನ ಹೇಳಿದರು. ನಿಲ್ದಾಣಕ್ಕೆ ಲೇಟಾಗಿ ಬಂದಿದ್ದ ಬಸ್ ಅಪಘಾತದ ಕಾರಣ ತಲುಪಬೇಕಾದ ಸ್ಥಳವನ್ನು ಇನ್ನಷ್ಟು ಲೇಟಾಗಿ ತಲುಪಿದ್ದರಿಂದ ಮನೆಗೆ ಹೋಗುವಷ್ಟರಲ್ಲಿ ರಾತ್ರಿ 11:30. ಇಷ್ಟು ಹೊತ್ತಿನಲ್ಲಿ ಊಟ ಮಾಡೋದೇನು ಅಂತ ನೀರು ಕುಡಿದು ಮಲಗಿದಾಗ ಕಂಡಕ್ಟರ್ ಮತ್ತು ಡ್ರೈವರ್ ಹೇಳಿದ ಸಮಸ್ಯೆಗಳ ಪಟ್ಟಿ ಮತ್ತೆ ತಲೆಯನ್ನು ಆವರಿಸಿತ್ತು. Thank you.
ಈ ಒಂದು ಕಥೆಯಲ್ಲ ಜೀವನ, ಇದನ್ನ ನೋಡ್ತಾ ನೋಡ್ತಾನೆ ನಿಮ್ಮ ಜೀವನದಲ್ಲಿ ನಡೆದಂತ ಹತ್ತಾರು ಘಟನೆಗಳು ನಿಮ್ಗೆ ನೆನಪಾಗಿರ್ತವೆ ತಾನೆ. ಅದು ಬೃಹತ್ ನಗರಿಯಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ಅಂತಹ ನೂರಾರು ಕಥೆಯನ್ನ ನೀವೇ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀರ. ನಿಜ, ಇಲ್ಲಿ ಎಂತಹ ಸಂದರ್ಭವನ್ನ ಇಲ್ಲಿ ಲೇಖಕರು ತಂದು ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ, ಇದು ಎಲ್ಲರೂ ಇಲ್ಲಿ ಪರಿಸ್ಥಿತಿಯ ಕೈಗೊಂಬೆಗಳು. ಕಿಲ್ಲರ್ ಯಾರು? ಹಾಗಾದ್ರೆ ನಿಜವಾದ ಕಿಲ್ಲರ್ ಯಾರು? ಒಬ್ಬನು ಒಬ್ರು ಪ್ರಾಣವನ್ನ ತನ್ನಿಂತಾನೆ ಬೇಕಂತ ಯಾರಾದ್ರೂ ಹೊಸ್ಕಲಿಕ್ಕೆ ಸಾಧ್ಯನ? ಒಂದು ಇರುವೆಯನ್ನು ನಾವು ಕಂಡ್ರು ನಾವು ಬೇಕಂತ ಅದನ್ನ ಹೊಸ್ಕೋದಿಲ್ಲ, ಪಕ್ಕದಿಂದ ನಡೀತೀವಿ ಅನ್ನುವಂತ ಒಂದು ಒಳ್ಳೆ ಮನಸ್ಸಿರೋರು ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಒಂದು ಪ್ರಾಣವನ್ನ ಬಲಿ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಡ್ರೈವರ್ಗೆ ಇರ್ಬೋದು, ಒಂದು ನಾವು ದ್ವಿಚಕ್ರ ವಾಹನದಲ್ಲಿ ನಡೀತಾ ಇರುವಾಗ ಎಷ್ಟೋ ಸಾರಿ ನಮ್ಮ ವಾಹನಕ್ಕೆ ಯಾವುದೋ ಒಂದು ಅಡ್ಡ ಬರ್ತಿರ್ಬೋದು. ಆದ್ರೆ ಇದು ಯಾರು ಬೇಕಂತ ಮಾಡ್ತಾ ಇರುವಂತಹ ವಿಷಯ ಅಲ್ಲ, ಅಲ್ಲಿಯ ಪರಿಸ್ಥಿತಿಗೆ ಅವಲಂಬಿಸಿ ಇಂತಹ ಒಂದು ಘಟನೆಗಳು ನಡೆದು ಬಿಡ್ತವೆ. ನಾವು ಕೂಡ ಇದ್ರ ಬಗ್ಗೆ ಪರಿತಾಪ ಪಡ್ತಾ ಇರ್ತೀವಿ. ಇವತ್ತು ಯಾರಿಗೂ ಸಮಯ ಇಲ್ಲ, ಈ ಒಂದು ಇಕ್ಕಟ್ಟಿನಲ್ಲಿ ಒತ್ತಡದಲ್ಲಿ ಸಿಕ್ಕೊಂಡು ಅಚಾತುರ್ಯಗಳು ದಿನನಿತ್ಯ ನಡೀತಾ ಇರ್ತವೆ. ಇಂತಹ ಘಟನೆಗಳು ನಮಗೆ ಪಾಠ ಆಗ್ತಾ ಇರಬೇಕು. ನಾವು ರಸ್ತೆಯಲ್ಲಿ ನಡೆಯುವಾಗ, ವಾಹನವನ್ನು ಚಲಾಯಿಸುವಾಗ ಇಂತಹ ವಿಷಯಗಳು ನಮ್ಮ ತಲೆಯಲ್ಲಿ ಇರಬೇಕು. ನಾವು ತುಂಬ ಹುಷಾರಿಯಿಂದ ಎಲ್ಲ ವಿಷಯವನ್ನು ಬದಿಗಿಟ್ಟು ಹುಷಾರಿಯಿಂದ ನಡ್ಕೊಂಡು ಹೋಗ್ಬೇಕು ಅಥವಾ ವಾಹನವನ್ನು ಚಲಾಯಿಸ್ಕೊಂಡು ಹೋಗ್ಬೇಕು. ನಮ್ಮನ್ನ ಪ್ರಾಣವನ್ನ ಸುರಕ್ಷಿತವಾಗಿ ಇಟ್ಟುಕೊಂಡ್ರೆ ನಮ್ಮ ಭವಿಷ್ಯ. ನಮ್ಮ ಸಲುವಾಗಿ ಎಷ್ಟೋ ಜೀವಗಳು ಕಾಯ್ತಾ ಇರ್ತಾವೆ. ನಮ್ಮ ಜವಾಬ್ದಾರಿ, ನಮ್ಮ ತಲೆ ಮೇಲೆ ಹತ್ತಾರು ಜವಾಬ್ದಾರಿಗಳು ಇದೆ ಅನ್ನುವಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ತುಂಬ ಹುಷಾರಿಯಿಂದ ರಸ್ತೆ ದಾಟಬೇಕು, ಸಂಚಾರ ಮಾಡಬೇಕು ಅನ್ನುವಂತಹ ಒಂದು ಒಳ್ಳೆಯ ವಿಚಾರವನ್ನು ಅವರು ಇವತ್ತು ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ. ನೀವು ನೋಡಿ ತುಂಬ ಸಂತೋಷ ಪಟ್ಟಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಕೊಡ್ತೀರಾ ತಾನೇ? ಮುಂದಿನ ವಾರ ಮತ್ತೊಂದು ಇಂಥದೇ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಮತ್ತೆ ತಮ್ಮ ಮುಂದೆ ಬರ್ತಾ ಇದ್ದೀವಿ. ಅಲ್ಲಿಯ ತನಕ ತಮಗೆಲ್ಲ ನಮಸ್ಕಾರ.